ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮಸೊಪ್ಪು ಮಾಡೋದು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ಸಣ್ಣ ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಈಗ ನಾನೊಂದು ಹಾಫ್ ಲೀಟ್ರ್ ನೀರು ಹಾಕಿದ್ದೀನಿ, ಜೊತೆಗೆ ತೊಳೆದ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ. ಈ ಸಾಂಬಾರಿಗೆ ನಾನು ಮೆಂತ್ಯೆ, ಸಬ್ಬಸಿಗೆ, ಪಾಲಕ್ ಸೊಪ್ಪು, ದಂಟು ಮತ್ತು ಅರವೆ ಸೊಪ್ಪು, ಚಕೋತ ಸೊಪ್ಪು ಎಲ್ಲ ಯೂಸ್ ಮಾಡಿದ್ದೀನಿ. ಈಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ, ಎರಡು ಟೊಮೊಟೊ ಮತ್ತು ಒಂದು ಏಳೆಂಟು ಹಸಿಮೆಣಸಿನ್ಕಾಯಿ, ಎರಡು ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀಸ್ಪೂನ್ ಅಷ್ಟು. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಟೀಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಕೂಗಿಸ್ತೀನಿ. ನೋಡಿ, ಈಗ ಎಲ್ಲ ಬೆಂದಿದೆ. ಈಗ ಎಲ್ಲ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ನಾನೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಈಗ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಅದು ಕುಕ್ ನಾವು ಮಿಕ್ಸಿಲೂ ರುಬ್ಬೋದು, ಆದರೆ ಅದು ತುಂಬ ನೈಸ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ರೀತಿ ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಎಲ್ಲ ಸ್ಮ್ಯಾಶ್ ಆಗಿದೆ. ಈಗ ಎಲ್ಲ ನೀಟಾಗಿ ಎಲ್ಲ ಹೊಂದ್ಕೊಂಡಿದೆ ಎಲ್ಲ ಸಾಂಬಾರು. ಈಗ ನಾನು ಒಂದು ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ಒಂದು ಹಾಫ್ ಟೀಸ್ಪೂನಷ್ಟು ಖಾರ ಪುಡಿ ಹಾಕಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ, ಮತ್ತು ಮೇಲೆ ಸ್ವಲ್ಪ ಒಂದೆರಡು ಟೀಸ್ಪೂನಷ್ಟು ತೆಂಗಿನ ತುರಿ ಹಾಕಿ. ಖಾರ ಬೇಕಂದರೆ ಮಾತ್ರ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬರೀ ಹಸಿಮೆಣಸಿನ್ಕಾಯಿ ಇದೆ ಸಾಕಾಗಿರುತ್ತೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಒಂದು ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಜೀರಿಗೆ ಒಂದು ಟೀಸ್ಪೂನ್ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಬ್ಯಾಡ್ಗಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಹಾಕ್ತೀನಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು ಇದಕ್ಕೆ ಸಾಂಬಾರು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ ಈಗ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಆದರೆ ಜಾಸ್ತಿ ನೀರು ಹಾಕ್ಕೋಬೇಡಿ. ಈ ಕನ್ಸಿಸ್ಟೆನ್ಸಿಲೇ ಸಾಂಬಾರು ಚೆನ್ನಾಗಿರುತ್ತೆ. ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಟೇಸ್ಟ್ ನೋಡಿ ಸಾಂಬಾರಿಗೆ, ಸಾಲ್ಟ್ ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳಿ. ಸಾಂಬಾರು ಹಿಂಗ್ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ನೀವೊಂದು ಸ್ವಲ್ಪ ಕಡಿಮೆ ಫ್ಲೇಮ್ ಇಟ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸಿ ನೋಡಬೇಕು, ಯಾಕಂದರೆ ತಳ ಹಿಡಿದ್ರೆ ಸಾಂಬಾರು ಚೆನ್ನಾಗಿ ಬರಲ್ಲ.
ಈಗ ಸಾಂಬಾರು ಚೆನ್ನಾಗಿ ಬೆಂದಿದೆ, ಸ್ಟವ್ ಆಫ್ ಮಾಡ್ಕೋತೀನಿ. ಈ ಮಸೊಪ್ಪು ಬಿಸಿ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮನೇಲೇ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.